ಈಶ್ವರಪ್ಪ ಅವರು ಮೋದಿಯವ್ರ ಫೋಟೋ ಹಾಕ್ಕೊಂಡು ಪ್ರಚಾರ ಮಾಡ್ತಾರೆ ಅಂತೇಳಿ ಅವ್ರ ಮೇಲೆ ಈಗ ದೂರು ಮಾಡಲಿಕ್ಕೆ ದೂರು ಸಲ್ಲಿಸಲಿಕ್ಕೆ ಈಗ ಬಿಜೆಪಿ ರೆಡಿ ಆಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಡೀ ದೇಶದ ಆಸ್ತಿ, ಅಟಲ್ ಬಿಹಾರಿ ವಾಜಪೇಯಿ ಅವರು ದೇಶದ ಆಸ್ತಿ. ಅವ್ರ ಫೋಟೋ ಯಾರು ಹಾಕೊಳ್ಳಕ್ಕೂ ಯಾರ್ದು ತಕರಾರಿಲ್ಲ. ಅವರು ಪ್ರಧಾನಮಂತ್ರಿ ನಾನು ನರೇಂದ್ರ ಮೋದಿ ಫ್ಯಾನ್ ಅದೇನಪ್ಪ ಅಂದ್ರೆ ನಾ ಏನು ಮಾಡ್ಲಿಕ್ಕಾಗ್ತೈತೆ ರೀ? ನರೇಂದ್ರ ಮೋದಿ ಎಲ್ಲರದು ಈ ಇಡೀ ಜಗತ್ತಿನ ಲೀಡರ್ ಅದಾರ. ಆ ಫೋಟೋ ಹಾಕೋದಕ್ಕೆ ನಾ ಏನು ವಿರೋಧ ಮಾಡೋದಿಲ್ಲ. ಪಾಪ ಹೇಳ್ಬೇಕಾಗ್ತೈತೆ ರೀ, ಸಿದ್ದರಾಮಯ್ಯ ಪರಿಸ್ಥಿತಿ ಏನಾಗೈತಿ, ಸೀಟ್ ಕಡಿಮೆ ಬಂದ್ರೆ ಕುರ್ಚಿ ಹೋಗ್ತದ. ಆ ಕಡೆ ಅವ ಡಿ ಕೆ ಶಿವಕುಮಾರ್ ಆ ಪುಣ್ಯಾತ್ಮ ನೋಡಿದ್ರಲ್ಲಿ ಅವರು ಸಾಮಗಳಿಗೆ ಮಾತಾಡ್ಯಾರ ಅಂದ್ರೆ ಅವ್ರು ಹತಾಶಾಗ್ಯಾರ. ಸಿದ್ದರಾಮಯ್ಯನವರು ಬರೇ ಚಾಮರಾಜನಗರ ಬೆಂಗಳೂರು ಇದು ಸಾರಿ ಮೈಸೂರಿನಾಗೇ ಅಡ್ಡಾಡಕತ್ತಾರಲ್ಲ ಅಂದ್ರೆ ಚಾಮರಾಜನಗರ ಮೈಸೂರಿನಾಗೇ ಔಟ್ ಆಗ್ತಿದ್ದು. ಇವತ್ತು ನೋಡ್ರಿ ಶ್ರೀನಿವಾಸ ಪ್ರಸಾದ್ ಹಳ್ಳಿಯ ನಮ್ಮ ಹರ್ಷವರ್ಧನ್ ಅಂತಿದ್ದ ನಮ್ಮ ಜೊತೆ ಎಮ್ ಎಲ್ ಎದು ಅವರೆಲ್ಲ ಬಿ ಜೆ ಪಿಗೆ ಕೆಲಸ ಮಾಡ್ಲಿಕ್ಕತ್ತಾರ. ಅವ್ರು ಹತಾಶಾಗ್ಯಾರ. ಮೈಸೂರು ಮಹಾರಾಜರು ಈ ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆ ನೋಡಿದ್ರೆ ನಮ್ಮ ಏನು ವಿಶ್ವನಾಥ್ ಹೇಳ್ಯಾರಲ್ಲ ವಿಧಾನ ಪರಿಷತ್ ಸದಸ್ಯರು ಅವಿರೋಧ ಆರಿಸ್ಬೇಕು. ಮೈಸೂರು ಮಹಾರಾಜರು ದೊಡ್ಡ ಕೊಡುಗೆ ಇದೆ. ಬಹುಶಃ ನಿಮ್ಗೆ ಎಲ್ಲ ಗೊತ್ತದೆ, ಏಷ್ಯಾದಲ್ಲಿ ಮೊದಲ ಬಾರಿಗೆ ಮೈಸೂರು ಮಹಾರಾಜರು ಕರೆಂಟ್ ಈ ಕರೆಂಟ್ ಏನಿದೆಯಲ್ಲ ಮೊದಲು ನಮ್ಮ ರಾಜ್ಯಕ್ಕೆ ತಂದವರು ಏಷ್ಯಾದಾಗ, ಬರೀ ಭಾರತದಾಗಲ್ಲ ಏಷ್ಯಾದಾಗ ಫಸ್ಟ್ ಕರೆಂಟ್ ತಂದವರೇ ಅವರೇ. ಮೈಸೂರು ಸ್ಯಾಂಡಲ್ ಸೋಪು, ಮೈಸೂರು ಸಿಲ್ಕು, ಯೂನಿವರ್ಸಿಟಿ, ಮಹಿಳೆಯರ ಸಮಾನತೆ, ಮೀಸಲಾತಿ ಇವೆಲ್ಲ ಮೈಸೂರು ಮಹಾರಾಜರ ಕೊಡುಗೆ. ಅದು ವಿಶ್ವನಾಥ್ ಕರೆಕ್ಟ್ ಹೇಳ್ಯಾರ, ನಿಮ್ಗೇನಾದ್ರು ಮಾನ ಮರ್ಯಾದೆ ಇದ್ರೆ ಇವತ್ತೂ ವಿಚಾರ ಮಾಡಿರಿ, ನಿಮ್ಮ ಅಭ್ಯರ್ಥಿಯನ್ನು ವಾಪಸ್ ತಗೋರಿ, ಮೈಸೂರು ಮಹಾರಾಜರಿಗೆ ಬೆಂಬಲ ಕೊಡ್ರಿ ಅಂದ್ರೆ ನಿಮ್ಗೆ ಗೌರವ ಉಳಿತದೆ. ನಿಮ್ಗೆ ಯಾರ ಬಗ್ಗೆನೂ ಗೌರವ ಇಲ್ಲ. ಅದ್ಯಾವುದೋ ವಿದೇಶದ ಬಂದ ಒಂದು ಹೆಣ್ಣಿನ ಬಗ್ಗೆ ಹೆಣ್ಮಗಳ ಬಗ್ಗೆ ಗೌರವ ಇತ್ತು ಹೊರತು ಇವರು ನಮ್ಮ ಭಾರತದ ಯಾವ ಸಂಸ್ಕೃತಿ ಸನಾತನ ಧರ್ಮ ಇವು ಯಾವಕ್ಕೂ ಇಲ್ಲ.